ಅಲ್ಲೇ ವಾಸ್ತವ್ಯ ಹೂಡುತ್ತಾರೆ. ಇಂದು ಕೋಟೆನಾಡು ಚಿತ್ರದುರ್ಗದಲ್ಲಿ ಪ್ರಧಾನಿ ಪ್ರಚಾರ, ಜಯದೇವ ಮುರುಘರಾಜೇಂದ್ರ ಕ್ರೀಡಾಂಗಣದಲ್ಲಿ ಸಮಾವೇಶ ಕೂಡ ಇರುತ್ತೆ. ಬೆಳಗ್ಗೆ 10:30 ಕ್ಕೆ ಜಿಲ್ಲೆಗೆ ಆಗಮಿಸಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಚಿತ್ರದುರ್ಗದ ಓಬವ್ವ ಸ್ಟೇಡಿಯಂ ಗೆ ಆಗಮಿಸಲಿದ್ದಾರೆ ನರೇಂದ್ರ ಮೋದಿ. ಮೋದಿ ಆಗಮನ ಹಿನ್ನೆಲೆ ಚಿತ್ರದುರ್ಗದಲ್ಲಿ ಬಿಗಿ ಬಂದೋಬಸ್ತ್ ಭದ್ರತೆಯನ್ನ ಕಲ್ಪಿಸಲಾಗಿದೆ. ಚಿತ್ರದುರ್ಗದಲ್ಲಿ ವಾಹನಗಳ ಸಂಚಾರ ಮಾರ್ಗ ಬದಲಾವಣೆ ಮಾಡಲಾಗಿದೆ. ಟ್ರಾಫಿಕ್ ಉಂಟಾಗಬಾರದು ಅಂತ ಹೇಳಿ ಹೊಸ ಹೈವೇ ಮೂಲಕ ಬಸ್ ನಿಲ್ದಾಣಕ್ಕೆ ತೆರಳಲು ಸೂಚನೆಯನ್ನ ನೀಡಲಾಗಿದೆ. ಚಿತ್ರದುರ್ಗ ಜಿಲ್ಲಾ ಪೊಲೀಸ್ ಇಲಾಖೆಯಿಂದ ಕಟ್ಟೆಚ್ಚರವನ್ನ ವಹಿಸಲಾಗಿದೆ. ಸಹಜವಾಗಿ ಪ್ರಧಾನಿಗಳು ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ಬಹಳ ಬಿಗಿ ಬಂದೋಬಸ್ತ್ ಇರುತ್ತೆ. ಜೊತೆಗೆ ಸಮಾವೇಶ ಕೂಡ ಇದೆ ಇವತ್ತು ಕೋಟೆ ನಾಡು ಚಿತ್ರದುರ್ಗದಲ್ಲಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನು ನೀಡುತ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಮಂಜುನಾಥ್, ಪ್ರಧಾನಿ ನರೇಂದ್ರ ಮೋದಿ ಅವರು ಕೋಟೆ ನಾಡಿಗೆ ಇವತ್ತು ಆಗಮಿಸ್ತಾ ಇದ್ದಾರೆ, ಅವರನ್ನ ವೆಲ್ಕಮ್ ಮಾಡಿಕೊಳ್ಳೋದಕ್ಕೆ ಯಾವೆಲ್ಲ ರೀತಿಯಾಗಿ ಸಿದ್ಧತೆ ಆಗಿದೆ ಅಲ್ಲಿನ ನಾಯಕರಿಂದ? ಖಂಡಿತವಾಗಿಯೂ ಈ ಇಂದು ಏನು ಚಿತ್ರದುರ್ಗಕ್ಕೆ ಮತಬೇಟೆಗೆ ಮೋದಿ ಅವರು ಬರ್ತಾ ಇದ್ದಾರೆ, ಆ ಹಿನ್ನೆಲೆಯಲ್ಲಿ ಚಿತ್ರದುರ್ಗ ನಗರದಲ್ಲಿ ಒಂದು ಬಿಗಿ ಬಂದೋಬಸ್ತ್ ವ್ಯವಸ್ಥೆಯನ್ನು ಮಾಡಲಾಗಿದೆ. ಅದರಂತೆಯೇ ಈ ಒಂದು ಚಿತ್ರದುರ್ಗ ಬಿಜೆಪಿ ಜಿಲ್ಲಾ ಘಟಕ ಎಲ್ಲ ಒಂದು ಭರ್ಜರಿ ತಯಾರಿಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಇವರು ಮೋದಿ ಅವರು ಬೆಳಗ್ಗೆ DRDO ಏನು ಕುದಾಪುರ ಬಳಿಯ ಚಳ್ಳಕೆರೆ ತಾಲೂಕಿನ ಕುದಾಪುರದ ಬಳಿ DRDOದಲ್ಲಿ ಅವರು ಬಂದು ಬಿಟ್ಟು ಅಲ್ಲಿ ಲ್ಯಾಂಡ್ ಆಗಿಬಿಟ್ಟು ನಂತರದಲ್ಲಿ ಚಿತ್ರದುರ್ಗದ ಒಣಕೆ ಓಬವ್ವ ಸ್ಟೇಡಿಯಂ ಹತ್ರ ಬರ್ತಾರೆ. ಆ ಬಳಿಕವಾಗಿ ಅದರ ಪಕ್ಕದಲ್ಲೇ ಇರತಕ್ಕಂಥ ಜಯದೇವ ಒಂದು ಏನು ಕ್ರೀಡಾಂಗಣ ಇದೆ, ಅಲ್ಲಿ ಒಂದು ಸಮಾವೇಶ ಹಮ್ಮಿಕೊಂಡಿರ್ತಕ್ಕಂಥದ್ದು. ಆ ಸಮಾವೇಶಕ್ಕೆ 10:50 ವರೆಗೆ ಆಗಮಿಸಿ ಸಮಾವೇಶದಲ್ಲಿ ಭಾಗಿಯಾಗುತ್ತಾರೆ. ಓಕೆ, ಥ್ಯಾಂಕ್ ಯು ಮಂಜುನಾಥ್ ತಮ್ಮೆಲ್ಲ ಮಾಹಿತಿಗಾಗಿ.